ಜೆ ಡಿ ಎಸ್ ಯಾರಿಗೆ ಯತ್ನಾಳ್ ಯಾರಿಗಿದ್ದಾರೆ ಕೇಳಿ. ನನಗೆ ಯತ್ನಾಳ್ ಮೇಲೆ ಭಾರಿ ಪ್ರೀತಿ. 10 ವರ್ಷದ ಹಿಂದೆ ಹೇಳಿದ್ದೆ ನಾನು ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಆಗೋ ಸರಕು ನೀವು ಚಿಲ್ಲರೆ ಆಗಕ್ಕೆ ಹೋಗಬೇಡಿ ಅಂತ. ಎಂದು ಯತ್ನಾಳು ಹಿಂದುತ್ವ ಬಿಟ್ಟು ಬಸವ ತತ್ವಕ್ಕೆ ಬರ್ತಾರೋ ಅಂದು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಇವಾಗ ಡಿಕ್ಲೇರ್ ಮಾಡಿ ಹೋಗ್ತೀನಿ ನಾನು. ಕಾರಣ ಬಸವ ತತ್ವದಲ್ಲಿ ಅಷ್ಟು ಶಕ್ತಿ ಇದೆ. ಸಮಗಾರ ಹರಳಯ್ಯ ಮಾದರ ಚೆನ್ನಯ್ಯ ಅವ ನಮ್ಮ ಅಣ್ಣಯ್ಯ ಓ ಎಂದು ಕರಿಯರಿ ಕೂಡಲ ಸಂಗಯ್ಯ ಅಂತ ಏನು ಬಸವಣ್ಣ ಕೂಗಿದ್ನೋ ಆ ಹುಟ್ಟು ಭೂಮಿಯಲ್ಲಿ ಹುಟ್ಟಿದ್ದೀರಿ ನೀವು ಯತ್ನಾಳ್ರವರೇ. ಬಸವ ತತ್ವ ಎತ್ತಿಡೀರಿ. ಕೇಶವ ತತ್ವ ಇಂಪೋರ್ಟೆಡ್, ಬಸವ ತತ್ವ ಲೋಕಲ್ಲು. ಇಂಪೋರ್ಟೆಡ್ ಬೇಡ ಅಂತೀರಿ ನೀವು. ಲೋಕಲ್ ಮಾಲ್ ಬೇಕು, ಲೋಕಲ್ ಇದು ಸ್ವದೇಶಿ. ಸೊ ಹಾಗಾಗಿ ಇವತ್ತು ಯತ್ನಾಳ್ರ ಮೇಲೆ ನನಗೆ ಅವತ್ತು ಪ್ರೀತಿ ಇದೆ, ಇವತ್ತು ಪ್ರೀತಿ ಇದೆ. ಆದ್ವಾನಿ ಮನೆ ಇವತ್ತು ಹೋಗ್ತೀನಿ ನಾನು. ಇವತ್ತು ನನ್ನ ಜೈಲ್ ಮೇಟ್ ಅವರು ಯಾವುದು ಜಗನ್ನಾಥರಾಜ್ ಜೋಶಿ ಅವ್ರು ತೀರ್ಕೊಂಡ್ರು, ಯಾರೂ ಇಲ್ಲ. ಆದರೂ ನರಗುಂದಕ್ಕೆ ಹೋದಾಗ ಅವ್ರ ಮನೆಗೆ ಇವತ್ತು ಹೋಗ್ತೀನಿ ನಾನು. ವಿಶ್ವಾಸ ನಾವೆಲ್ಲ ಆ ಕಲ್ಚರಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಸಂಸ್ಕೃತಿ ಅದು. ಹೆತ್ತ ಸೂತಕ 10 ದಿನಕ್ಕೆ ತೀರುವುದು, ಸತ್ತ ಸೂತಕ 11 ದಿನಕ್ಕೆ ತೀರುವುದು, ಋಣ ಎಂಬುವ ಸೂತಕ ಜನ್ಮ ಜನ್ಮಾಂತರ ಬಂಧನವಯ್ಯ ಅಂತ. ನಮಗೂ ಈ ಜನರಿಗೆ ಇರ್ತಕ್ಕಂಥದ್ದು ಋಣದ ಸೂತಕ, ಅದು ಜನ್ಮ ಜನ್ಮಾಂತರ ಬಂಧನವಾಗಿರುತ್ತದೆ. ಅದು ಸುಲಭವಾಗಿ ಹೋಗ್ತಕ್ಕಂಥದ್ದಲ್ಲ. ರಾಜಕಾರಣ ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಅಧಿಕಾರ ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಆದರೆ ಮನುಷ್ಯನ ಹೆಸರು, ಅವನು ಮಾಡಿದಂಥ ಕೆಲಸಗಳು, ಅದು ಶಾಶ್ವತ ಉಳಿಬೇಕು. ಅದೇ ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ. ನನಗೆ ಗೊತ್ತಿಲ್ಲ, ತಪ್ಪದು. ವಂದೇ ಮಾತರಂ ರಾಷ್ಟ್ರಗೀತೆ ಅದು. ಒಂದೇ ಮಾತ್ರಮಲ್ಲೂ ಎರಡದಾವೆ. ಒಂದು ಮಾತ್ರ ಒಂದೇ ಮಾತ್ರ ಅರ್ಧಕ್ಕೆ ನಿಲ್ಲತ್ತೆ, ಇನ್ನು ಒಂದೇ ಮಾತ್ರ ಪೂರಕ್ಕೆ ಹೋಗುತ್ತೆ. ಸೊ ಹಾಗಾಗಿ ನಾವು ಆ ಕಾಂಟ್ರವರ್ಸಿಗೆ ಹೋಗೋದೇ ಇಲ್ಲ. ಈಗ ಸತೀಶ್ ಜಾರಕಿಹೊಳಿ ಏನು ಹೇಳಿ ಕಾಂಟ್ರವರ್ಸಿ ಮಾಡಿಕೊಂಡ್ರಲ್ಲ, ನಾವು ಅದು ಸುದ್ದಿಗೆ ಹೋಗಲ್ಲ. ನಮಗೇನು